June 6, 1920 ಡಾಕ್ಟರ್ ಹೆಚ್ ನರಸಿಂಹಯ್ಯನವರು ಗೌರಿಬಿದನೂರಿನ ಹೊಸೂರಿನಲ್ಲಿ ಜನಿಸುತ್ತಾರೆ. 15 ವರ್ಷಗಳಾಗಿದ್ದಾಗ ಬೆಂಗಳೂರಿನ ನ್ಯಾಷನಲ್ ಹೈಸ್ಕೂಲ್ಗೆ ಪ್ರಯಾಣಿಸಲು ಅವರ ಬಳಿ ಬಸ್ ಟಿಕೆಟ್ಗೂ ಸಹ ಹಣವಿರುವುದಿಲ್ಲ. ಕುಗ್ಗದ ಡಾಕ್ಟರ್ ನರಸಿಂಹಯ್ಯನವರು ಆ ಎಳೆಯ ವಯಸ್ಸಿನಲ್ಲೇ 85 ಕಿಲೋಮೀಟರ್ಗಳನ್ನು ಕಾಲ್ನಡಿಗೆಯಲ್ಲೇ ಶ್ರಮಿಸಿ ಬೆಂಗಳೂರಿನ ನ್ಯಾಷನಲ್ ಸ್ಕೂಲ್ಗೆ ಬರುತ್ತಾರೆ. ನಂತರ ಅದೇ ನ್ಯಾಷನಲ್ ಕಾಲೇಜ್ನೊಂದಿಗೆ 70 ವರ್ಷಗಳಷ್ಟು ಬಾಂಧವ್ಯವನ್ನು ಡಾಕ್ಟರ್ ಹೆಚ್ ನರಸಿಂಹಯ್ಯನವರು ಹೊಂದುತ್ತಾರೆ. 1942ರಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಚಳುವಳಿಯಲ್ಲಿ ಭಾಗವಹಿಸಿ ಬ್ರಿಟಿಷರ ವಿರುದ್ಧ ಹೋರಾಡಿ ಜೈಲು ಸೇರುತ್ತಾರೆ. ಅಮೆರಿಕದ ಓಹಿಯೋ ವಿಶ್ವವಿದ್ಯಾಲಯದಿಂದ ನ್ಯೂಕ್ಲಿಯರ್ ಫಿಸಿಕ್ಸ್ನಲ್ಲಿ PhD ಪದವಿಯನ್ನು ಪಡೆಯುತ್ತಾರೆ. 1980ರಿಂದ 1986ರವರೆಗೆ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ ಸದಸ್ಯರಾಗಿ ನೇಮಕರಾಗುತ್ತಾರೆ. 1984ರಲ್ಲಿ ಅವರ ಶಿಕ್ಷಣ ಮತ್ತು ಸಾಹಿತ್ಯಕ್ಕಾಗಿ ದೇಶದ ಅತ್ಯುನ್ನತ ಗೌರವವಾದ ಕೇಂದ್ರ ಸರ್ಕಾರವು ಪದ್ಮಭೂಷಣ ಅನ್ನು ನೀಡಿ ಗೌರವಿಸುತ್ತದೆ. ಡಾಕ್ಟರ್ ಹೆಚ್ ನರಸಿಂಹಯ್ಯನವರು ದಿನಾಂಕ 31 ಜನವರಿ 2005ರಲ್ಲಿ ನಿಧನ ಹೊಂದಿದರು.